ಲಕ್ಷ್ಮಿ ಅಲ್ಲಿನ ಶಿಕ್ಷಕಿ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಏನಾಯ್ತು ಆ ಸಂದರ್ಭದಲ್ಲಿ? ಏನು ಇಲ್ಲ, ನಾವು ನ್ಯಾಷನಲ್ ಫ್ಲವರ್, ನ್ಯಾಷನಲ್ ಫ್ಲಾಗ್ ಆತರ ಪೂರ್ತಿ ಎಲ್ಲಾನು ಇದ್ ಮಾಡ್ಕೊಂಡು ಮಾಡಿಸ್ತಿದ್ವಿ ನಾವು. ಹಂಗಾಗಿ ಅವರು ಇವರು ಏನ್ ಅನ್ಕೊಂಡ್ರೋ ಗೊತ್ತಿಲ್ಲ ನನ್ಗೆ, ನೀವು ಬಿಜೆಪಿ ಇದನ್ನೇ ಇದ್ ಮಾಡ್ಕೊಂಡು ಮಾಡಿಸ್ತಾ ಇದ್ದೀರಾ ಅಂತ ನಮ್ ಮೇಲೆ ಸಿಟ್ ಮಾಡ್ಕೊಂಡ್ರು. ನಾವು ಅವ್ರಿಗೆ ಕ್ಲಾರಿಫೈ ಕೊಟ್ಟಿದೀವಿ, ಇಲ್ಲ ಸರ್ ಇದು ನ್ಯಾಷನಲ್ ಫ್ಲವರ್ ಯೂಸ್ ಮಾಡಿದೀವಿ, ನ್ಯಾಷನಲ್ ಬರ್ಡ್ ಯೂಸ್ ಮಾಡಿದೀವಿ ಅಂತ ಎಲ್ಲಾನು ಹೇಳಿದೀವಿ. ಆದ್ರೂ ಅವರು ಶಾಸಕರು ಯಾಕೆ ಹಂಗ್ ಮಾತಾಡಿದ್ರು ಅಂತ ನಮಗೂ ಇದಾಗಿದೆ. ಸಮಾಧಾನ ಆಗ್ಲೇ ಇಲ್ವಾ ಅವರು? ಇಲ್ಲ, ಸಮಾಧಾನ ಆಗ್ಲಿಲ್ಲ ಅವರು ಒಟ್ಟಿನಲ್ಲಿ. ಆಮೇಲೆ ಹ್ಞೂ ಅಂತ ಅನ್ಕೊಂಡು, ನೀವು ಮಾಡಿದ ತಪ್ಪು, ನೀವು ಶಿಕ್ಷಕರಾಗಿ ಏನ್ ಈ ತರ ಇದ್ ಮಾಡಿದಿರಲ್ಲ, ನಿಮ್ ಬುದ್ಧಿ ಇಲ್ವಾ ಅಂತ ಅನ್ಕೊಂಡು ನಮ್ಗೆ ಹೇಳ್ಬಿಟ್ಟು ಇದ್ ಮಾಡಿದ್ರು, ಬೈದ್ಬಿಟ್ಟು ಹೋದ್ರು. ಏನ್ ಥೀಮ್ ಆಕ್ಚುಲಿ ನಿಮ್ದು ಇವತ್ತಿನ ಈ ಒಂದು ಕಾನ್ಸೆಪ್ಟ್? ಕಾನ್ಸ್ಟಿಟ್ಯೂಷನ್ ಥೀಮ್ ಮೇಡಮ್. ಇವತ್ತು ರಿಪಬ್ಲಿಕ್ ಡೇ ಅಲ್ವಾ, ಈವನ್ ಅಂಬೇಡ್ಕರ್ ಅವ್ರದ್ದು ಅವರನ್ನು ನಿಲ್ಸಿದ್ವಿ. ಮತ್ತೆ ನಾವು ಭಾರತ ಮಾತೆ ಈ ಕಡೆ ನ್ಯಾಷನಲ್ ಎಂಬ್ಲಮ್ ಇತ್ತು, ಪಿಕಾಕ್ ಇತ್ತು, ನ್ಯಾಷನಲ್ ಫ್ಲವರ್ ಇತ್ತು, ಎಲ್ಲ ಇತ್ತು. ಅದ್ ಎಲ್ಲಾನು ಒಟ್ಟಿಗೆನೆ ಇದೆ ಅದು. ಆದ್ರೂ ಇವರು ಬರೀ ಇದು ಒಂದು ಪಕ್ಷದ ಚಿಹ್ನೆ ತರ ತಗೊಂಡ್ಬಿಟ್ಟಿದಿರಲ್ಲ ನೀವು ಅಂತ ಅಂದ್ಬಿಟ್ಟು ನಾವ್ ಹೇಳ್ತಾನೆ ಇದೀವಿ ಅದನ್ನ. ಇಲ್ಲ ಇದು ಅಂತ, ಸರ್ ಇದು ನ್ಯಾಷನಲ್ ಪವರ್ ಅಂತ ತಗೊಂಡಿದೀವಿ ಅಂತ ನಾವ್ ಅಂದ್ರನು. ಆಮೇಲೆ ನಿನ್ನೆ ಎಲ್ಲ ಇವರು ಬಿ ಆಫೀಸ್ ಅವರು ಇವರು ಎಲ್ಲರು ತಹಸೀಲ್ದಾರ್ ಎಲ್ಲ ಬಂದು ಒಂದ್ಸರಿ ಸಿ ಆರ್ ಪಿಗಳು ಎಲ್ಲ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಅವರು ನಮ್ಗೊಂದ್ ಮಾತು ಏನು ಹೇಳಿಲ್ಲ ಅಂದ್ರೆ, ಅವರು ಇದರಲ್ಲಿ ಹೆಂಗಿತ್ತು ಅಂದ್ರೆ ಎಲ್ಲರೂ ಇದನ್ನ ಯೂಸ್ ಮಾಡ್ಕೊಂಡಿದ್ದಾರೆ, ಪರವಾಗಿಲ್ಲ ಮಾಮೂಲಿ ಇದನ್ನ ಅಂತ ಅನ್ಕೊಂಡಿದ್ದಾರೆ. ಹೊತ್ತು ಈ ತರ ಒಂದ್ ಪಕ್ಷದ ಚಿಹ್ನೆ ಅಂತ ನಾವು ಮಾಡ್ತಿಲ್ಲ, ಅದನ್ನ ಅವರು ಸ್ವಲ್ಪ ತಿಳ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಇದಿಷ್ಟು ಇಡೀ ಕಾರ್ಯಕ್ರಮದ ಮಧ್ಯದಲ್ಲೇ ಆಗೋಯ್ತಾ? ಇಲ್ಲ ಇಲ್ಲ, ಲಾಸ್ಟ್ ಪ್ರೈಸ್ ಕೊಡ್ಬೇಕಿದ್ರೆ ಫಸ್ಟ್ ಪ್ರೈಸ್ ಅನೌನ್ಸ್ ಮಾಡಿದ್ರು. ನಮ್ ಸ್ಕೂಲ್ಗೆ ಫಸ್ಟ್ ಪ್ರೈಸ್ ಬಂದಿತ್ತು. ನಮ್ ಸ್ಕೂಲ್ಗೆ ಫಸ್ಟ್ ಪ್ರೈಸ್ ಬಂದಾಗ ಅವ್ರೇನ್ ಮಾಡಿದ್ರು, ಅಲ್ಲೇ ಬೈಯಕ್ ಶುರು ಮಾಡಿದ್ರು. ಹಿಂಗೆಲ್ಲ ಮಾಡಿದಿರಾ ನೀವು, ನಿಮ್ ಸಂಸ್ಥೆ ಇದಕ್ಕೋಸ್ಕರ ಎಲ್ಲ ಹಿಂಗ್ ಮಾಡಿದಿರಾ ನೀವು, ಕಲ್ಲು ಹೊಡಿತಾರೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ರು. ನಾವು ಕೆಳಗ್ ಬಂದ್ಬಿಟ್ಟು ಕೆಳಗಿದ್ವಿ. ಆಮೇಲೆ ಸಿ ಆರ್ ಪಿ ಅವ್ರು ಬಂದ್ಬಿಟ್ಟು ನಿಮ್ಗೆ ಮಿಸ್ ಆಗಿ ಇದಾಗಿದೆ, ನಿಮ್ಗೆ ಪ್ರೈಸ್ ಕೊಟ್ಬಿಟ್ಟಿದ್ದಾರೆ, ತಹಸೀಲ್ದಾರ್ ಚೇಂಜ್ ಮಾಡಿದ್ದಾರೆ ಅಂದ್ಬಿಟ್ಟು ಫಸ್ಟ್ ಪ್ರೈಸ್ ನ ಇಸ್ಕೊಂಡ್ ಹೋಗಿ ಫೋರ್ತ್ ಪ್ರೈಸ್ ಕೊಟ್ರು ನಮ್ಗೆ. ಫೋರ್ತ್ ಪ್ರೈಸ್ ಕೊಟ್ಟು ಆಮೇಲೆ ನಾವು ಏನು, ಇವ್ರು ಇನ್ನೊಬ್ರು ಪ್ರೆಸ್ ರಿಪೋರ್ಟರ್ ಇದ್ದವರು ಏನ್ ಏನಾಯ್ತು ಅಂತ ಕೇಳ್ಕೊಂಡ್ ಬಂದ್ರು, ಹಿಂಗೆ ಹಿಂಗೆ ಸರ್ ಅಂತ ನಾವು ಡಿಸ್ಕಸ್ ಮಾಡ್ಕೊತಾ ಇದ್ವಿ. ಅವಾಗ ಬಂದಾಗ ಅವಾಗ್ಲೂ ನೀವ್ ಹಿಂಗೆಲ್ಲ ಮಾಡ್ಬಾರ್ದು ಕಣಮ್ಮ, ನೀವ್ ಏನು ಬುದ್ಧಿ ಇದೆಯಾ ನಿಮ್ಗೆ, ಈ ತರ ನೀವು ಶಿಕ್ಷಕರ ನೀವು ತಲೆ ಕೆಟ್ಟ ಇದಾಗಿದ್ಯಾ ಅಂತ ಹಂಗೆ ಹಿಂಗೆ ಅಂತ ನಾ ಹೇಳ್ತಾನೆ ಇದೀನಿ. ಸರ್ ನೀವು ಹಂಗಲ್ಲ, ಈ ತರ ಅದು ಹಿಂಗಾಗಿರೋದು ಫ್ಲವರ್ ಇದು ನಂಗೆ ನ್ಯಾಷನಲ್ ಇದ್ರ ಬಗ್ಗೆ ನಾವು ತಗೊಂಡಿದೀವಿ ಹೊರತು ಪಕ್ಷದ ತಗೊಂಡಿಲ್ಲ. ಹಂಗೆ ಬಿಜೆಪಿದು ಪಕ್ಷ ತಗೊಂಡಾಗ ಆಗಿದ್ರೆ ನಾವು ಆರೆಂಜ್ ಕಲರ್ ತಗೋಬೋದಾಗಿತ್ತಲ್ಲ, ಲೋಟಸ್ ಪಿಂಕ್ ಕಲರ್ ಅಂತ ಪಿಂಕ್ ಕಲರ್ ತಗೊಂಡಿದೀವಿ ನಾವು. ಅವರು ಬರೀ ಪಕ್ಷದ ಆತರ ಯೋಚನೆ ಮಾಡ್ಕೊಂಡು ಮಾತಾಡಿದಾರೆ ಅಷ್ಟೇ. ಆಲ್ರೈಟ್, ಥ್ಯಾಂಕ್ ಯು ಮೇಡಮ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ. ಇದು ಶಿಕ್ಷಕಿ ಲಕ್ಷ್ಮಿಯವರ ಕ್ಲಾರಿಫಿಕೇಶನ್. ಶಿವಲಿಂಗೇಗೌಡ ಅವರು ವಿನಾಕಾರಣ ಅದನ್ನ ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ ವಿನಃ, ನಮ್ಮ ಒಂದು ಉದ್ದೇಶ ಇದನ್ನ ಇನ್ನೊಂದು ಪಕ್ಷದ ಚಿಹ್ನೆ ಅಂತ ಪ್ರೊಜೆಕ್ಟ್ ಮಾಡೋದಾಗ್ಲಿ ಅಥವಾ ಮತ್ತೊಂದಾಗಿ ಆಗಿರ್ಲಿಲ್ಲ. ಆದ್ರೆ ನಮ್ಮ ಮಕ್ಕಳಿಗೆ ಸಿಕ್ಕಂತಹ ಮೊದಲ ಪ್ರಶಸ್ತಿಯನ್ನು ಕೂಡ ಬದಲಾವಣೆ ಮಾಡಿಬಿಟ್ರಲ್ಲ, ಅದು ನೋವು ತರ್ತಾ ಇದೆ ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ. ಉದ್ಧಾರ ಮಾಡ್ತೀನಿ ಮಕ್ಕಳನ್ನ, ಕಮಲ ಚಿಹ್ನೆ ಯಾವ್ದಲ್ಲ ಸರಿಯೋಗದಿಲ್ಲ ಅಲ್ಲ ಮೇಡಮ್, ನೋಟಿಸ್ ಕೊಡ್ಬೇಕಾಗುತ್ತೆ. ನೀವು ಹೇಳ್ಬೇಕು ಸರ್, ನೀವು ಕರ್ಕೊಂಬಂದ್ ಮಕ್ಕಳನ್ನ ಪಬ್ಲಿಕ್ ಫಂಕ್ಷನ್ ಕೊಡ್ಬೇಕಾರೆ.